ವನ ಮಹೋತ್ಸವ ಸಪ್ತಾಹದ ಅಂಗವಾಗಿ 250 ಸಸಿ ನೆಡುವ ಕಾರ್ಯಕ್ರಮಕ್ಕೆ ಕುಶಾಲನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಪ್ರಾಂಗಣದಲ್ಲಿ ಚಾಲನೆ ನೀಡಲಾಯಿತು. ಅರಣ್ಯ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆಯ ರಾಷ್ಟ್ರೀಯ ಹಸಿರು ಪಡೆ, ಇಕೋ ಕ್ಲಬ್ ಕುಶಾಲನಗರ ಘಟಕ, ಕಾವೇರಿ ಪರಿಸರ ಬಳಗ, ಲಯನ್ಸ್ ಕ್ಲಬ್ ಹಾಗೂ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಜೆಸಿಐ ಸಂಸ್ಥೆಯ ಸಹಯೋಗದಲ್ಲಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಡಿವೈಎಸ್ಪಿ ಆರ್ವಿ ಗಂಗಾಧರಪ್ಪ, ಅರಣ್ಯ ಬೆಳೆಸಲು ವನ ಮಹೋತ್ಸವ ಕಾರ್ಯಕ್ರಮ ಸಹಕಾರಿಯಾಗಿದ್ದು, ಪ್ರತಿಯೊಬ್ಬರೂ ಗಿಡ ನೆಡುವ ಕಾರ್ಯಕ್ಕೆ ಸಹಕರಿಸುವ ಮೂಲಕ ಹಸಿರು ಪರಿಸರ ನಿರ್ಮಾಣಕ್ಕೆ ಕೈಜೋಡಿಸುವಂತೆ ಮನವಿ ಮಾಡಿದರು. ಅರಣ್ಯ ಇಲಾಖೆಯೊಂದಿಗೆ ಸಂಘ ಸಂಸ್ಥೆಗಳು, ವಿವಿಧ ಇಲಾಖೆಗಳು ಹಾಗೂ ಸಾರ್ವಜನಿಕರು ಜೊತೆಗೂಡಿ ಅರಣ್ಯ ಸಂಪತ್ತು ಹಾಗೂ ಜೀವ ವೈವಿಧ್ಯ ಸಂರಕ್ಷಣೆಯ ಸಂಕಲ್ಪ ಮಾಡಬೇಕು ಎಂದರು. ಅರಣ್ಯ ಇಲಾಖೆ ವತಿಯಿಂದ ಇವತ್ತು ವನಮಹೋತ್ಸವ ಕಾರ್ಯಕ್ರಮವನ್ನು ನಮ್ಮ ಕುಶಾಲನಗರದ ಆರ್ಎಂಸಿ ಅರಣ್ಯದಲ್ಲಿ ಹಮ್ಮಿಕೊಂಡಿದ್ದೀವಿ. ತುಂಬ ಅತ್ಯುತ್ತಮವಾದ ಒಳ್ಳೆಯ ಕಾರ್ಯಕ್ರಮ ಇದು. ಈ ವರ್ಷ ಎಲ್ರಿಗೂ ಒಂದು ಎಚ್ಚರಿಕೆ ಸೂಚನೆ ಸಿಕ್ಕಿದೆ, ಬರಗಾಲ ಬರ್ಬೋದೇನೋ ಅಂತಂತೇಳಿ ಎಲ್ರಿಗೂ ಅನಿಸ್ತಿತ್ತು. ಒಂದು ಮಂತ್ ಆಯಿತು ಮಳೆ ಲೇಟಾಗಿ, ಬಟ್ ಆದರೂ ಕೂಡ ಮತ್ತೆ ಪುನಃ ಒಂದು ಮಳೆ ಪುನಃ ಮತ್ತೆ ಸ್ಟಾರ್ಟ್ ಆಗಿದೆ. ಮರಗಳನ್ನು ಬೆಳೆಸೋದು ನಮಗೆ ಮಳೆಗೆ ಸಲುವಾಗಿ ಮತ್ತು ಪರಿಸರವನ್ನು ಚೆನ್ನಾಗಿಟ್ಕೊಳ್ಳೋಕೆ ಸಲುವಾಗಿ ಅತ್ಯಂತ ಮುಖ್ಯವಾದದ್ದು. ಪ್ರತಿಯೊಬ್ಬರೂ ಕೂಡ ವೈಯಕ್ತಿಕವಾಗಿ ಮರಗಳನ್ನು ಬೆಳೆಸೋದ್ರ ಜೊತೆಗೆ ಗಿಡ ನೆಡೋದ್ರ ಜೊತೆಗೆ ಅದರ ಪೋಷಣೆ ಮಾಡ್ತಕ್ಕಂಥದ್ದು, ಅವನ್ನು ಉಳಿಸ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ. ಕೇವಲ ಅರಣ್ಯ ಇಲಾಖೆಗೆ ಮಾತ್ರ ಇದು ಸೀಮಿತ ಅಂತಂತಂತೇಳಿ ಎಲ್ಲರೂ ಕೂಡ ಭಾವಿಸಬಾರ್ದು. ಇವತ್ತು ನಮ್ಮ ಚಂದ್ರಮೋಹನ್ ಹಾಗೂ ಇತರ ಪತ್ರಕರ್ತ ಮಿತ್ರರು, ಲಯನ್ಸ್ ಕ್ಲಬ್ ವತಿಯಿಂದ ಭಾಳಷ್ಟು ಜನ ಸ್ನೇಹಿತರು ಬಂದಿದ್ದಾರೆ, ಮತ್ತು ನಮ್ಮ ರಿಟೈರ್ಡು ಆರ್ಯಪುರದಂಥ ಮಣ್ಣಪ್ಪ ಸರ್ ಬಂದಿದ್ದಾರೆ, ತಹಸೀಲ್ದಾರ್ ಸರ್ ಈಗ ಬಂದು ಹೋದರು, ಪ್ರಮೋದ್ ಅವರು ಬಂದಿದ್ದರು, ನಮ್ಮ ರಾಜಕೀಯ ಮುಖಂಡರು, ಭಾಳಷ್ಟು ಜನ ಇಲ್ಲಿ ಬೇರೆ ಬೇರೆ ನಮ್ಮ ಪ್ರವೀಣ್ ಸರ್ ಬಂದಿದ್ದಾರೆ, ವೈದ್ಯಾಧಿಕಾರಿಗಳು, ಹಾಗೆ ಎಲ್ಲ ಅರಣ್ಯ ಇಲಾಖೆಯ ಅಧಿಕಾರಿ ಸಿಬ್ಬಂದಿಯವರಿದ್ದಾರೆ. ತುಂಬ ಖುಷಿಯಾಗುತ್ತೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ. ನಾನು ಆಗಲೇ ಕೂಡ ಹೇಳಿದೆ, ವೈಯಕ್ತಿಕವಾಗಿ ನಾನು ಸುಮಾರು 8 ವರ್ಷದಲ್ಲಿ ನಮ್ಮ ಮಣ್ಣಪ್ಪ ಸರ್ ನನಗೆ ಫಸ್ಟ್ ಟೈಮ್ 300 ಹೆಬ್ಬೇವಿನ ಗಿಡಗಳನ್ನು ಕೊಟ್ಟಿದ್ದರು. ಅರಣ್ಯ ಇಲಾಖೆಯಿಂದ ಗಿಡಗಳನ್ನು ತಗೊಂಡು ಯಾವುದೇ ಖರ್ಚಿಲ್ಲದೆ ಅರಣ್ಯ ಇಲಾಖೆಯಿಂದಲೇ ನನಗೆ ಬೆಳೆಯೋದಕ್ಕೂ ಕೂಡ ಹಣಕಾಸಿನ ಸಹಾಯವನ್ನು ಪಡೆದು ಸುಮಾರು 5,000 ಗಿಡಗಳನ್ನು ನಾನು ವೈಯಕ್ತಿಕವಾಗಿ ನನ್ನ ಸ್ವಂತ ನೆಲದಲ್ಲಿ ನಾನು ಬೆಳೆಸಿದ್ದೀನಿ. ಅದೊಂದು ಹೆಮ್ಮೆ ಇದೆ. ಯಾವುದೇ ಒಂದೇ ಒಂದು ಗಿಡ ಇಲ್ಲದೆ ಇರತಕ್ಕಂಥ ಜಾಗದಲ್ಲಿ ಈಗ ಹೋದರೆ ಕಾಡಲ್ಲಿ ಹೋಗಿ ಬಂದಂಗೆ ಆಗುತ್ತೆ. ಆ ಒಂದು ಇದನ್ನು ಎಲ್ಲರೂ ಕೂಡ ಬೆಳೆಸ್ಕೋಬೇಕು. ನಿಮ್ಮ ನಿಮ್ಮ ಜಾಗಗಳನ್ನು ತರಕಾರಿ ಬೆಳೆಯೋದಕ್ಕೆ ಅಥವಾ ಬೇರೆ ಬೇರೆ ಉದ್ದೇಶಕ್ಕೆ ಬರೀ ಕೇವಲ ವಾಣಿಜ್ಯಕ್ಕಾಗಿ ವ್ಯಾಪಾರಕ್ಕೆ ಸಲುವಾಗಿ ಜಮೀನನ್ನು ಮೀಸಲಿಟ್ಕೊಳ್ಳದೆ ಒಳ್ಳೊಳ್ಳೆ ಮರಗಳನ್ನು ಬೆಳೆಸಿ, ಹಣ್ಣಿನ ಮರಗಳನ್ನು ಬೆಳೆಸಿದರೆ 5 ವರ್ಷಕ್ಕೆ ಹಣ್ಣು ಸಿಗುತ್ತೆ, ಅಥವಾ ಬೇರೆ ಥರ ಮರಗಳನ್ನು ಬೆಳೆಸಿದರೆ 10 ವರ್ಷಕ್ಕೆ ನಿಮಗೆ ವ್ಯಾಪಾರ ಮಾಡಿ ಅದರಲ್ಲಿ ಹಣವೂ ಕೂಡ ಲಾಭವೂ ಕೂಡ ಸಿಗುತ್ತೆ. ಪುನಃ ಆ ಮರವನ್ನು ಕಡಿದ ನಂತರ ಮತ್ತೊಂದು ಮರವನ್ನು, ಒಂದು ಮರ ಕಡಿದರೆ 2 ಮರವನ್ನು ನೆಡುವಂಥ ಕಾರ್ಯಕ್ರಮವನ್ನು ಹಾಕೋಬೇಕು. ಉತ್ತಮವಾದ ಕಾರ್ಯಕ್ರಮ ಈ ಕಾರ್ಯಕ್ರಮ. ರಾಷ್ಟ್ರೀಯ ಹಸಿರು ಪಡೆಯ ಇಕೋ ಕ್ಲಬ್ನ ಜಿಲ್ಲಾ ನೋಡಲ್ ಅಧಿಕಾರಿ ಟಿಜಿ ಪ್ರೇಮ್ಕುಮಾರ್ ಮಾತನಾಡಿ, ಪರಿಸರ ಸಂರಕ್ಷಣೆಯ ಹೊಣೆ ಪ್ರತಿಯೊಬ್ಬರ ಮೇಲಿದೆ ಎಂದರು. ಸಕಲ ಜೀವರಾಶಿಗಳ ಮುಂದಿನ ಪೀಳಿಗೆಯ ಉಳಿವಿಗಾಗಿ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಹೆಚ್ಚೆಚ್ಚು ಗಿಡಮರಗಳನ್ನು ಬೆಳೆಸುವಂತೆ ಸಲಹೆ ನೀಡಿದರು. ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ಇದ್ದೇವೆ ನಾವು ಕೊಡಗು ಜಿಲ್ಲೆಯಲ್ಲಿ. ವಿಶೇಷವಾಗಿ ಕೊಡಗು ಅಂದ ತಕ್ಷಣ ಒಂದು ಕಾಶ್ಮೀರ ಅಂತ ಕರೀತಕ್ಕಂಥ ಒಂದು ಜಿಲ್ಲೆ. ಇಲ್ಲಿನ ನೈಸರ್ಗಿಕ ಪರಿಸರ ಜೀವನದಲ್ಲಿ ಕಾವೇರಿ ಹುಟ್ಟತಕ್ಕಂಥ ಸ್ಥಳದಲ್ಲಿ ನಾವಿದ್ದು, ಈ ವರ್ಷ 2023 ವರ್ಷದಲ್ಲಿ ಕರ್ನಾಟಕ ಅರಣ್ಯ ಇಲಾಖೆ ವತಿಯಿಂದ ಇಡೀ ರಾಜ್ಯದಲ್ಲಿ 5 ಕೋಟಿ ಗಿಡಗಳನ್ನು ನೆಡ್ತಕ್ಕಂಥ ಯೋಜನೆ ಹಮ್ಮಿಕೊಳ್ಳಲಾಗಿದೆ. ಒಟ್ಟು 25 ಕೋಟಿ 5 ವರ್ಷಗಳಲ್ಲಿ ಗಿಡಗಳನ್ನು ನೆಡುವಂಥ ಯೋಜನೆ. ಅದಕ್ಕೆ ಬರೀ ಅರಣ್ಯ ಇಲಾಖೆ ಮಾತ್ರ ಅಲ್ಲ, ಸಂಘ ಸಂಸ್ಥೆಗಳು, ಪರಿಸರ ಸಂಘಗಳು, ಎಲ್ಲ ಇಲಾಖೆಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಶಿಕ್ಷಕರು ಸೇರಿ ನೆಡ್ತಕ್ಕಂಥ ಕೊಡಗು ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಹಾಗೂ ರಾಷ್ಟ್ರೀಯ ಹೆಸರು ಪಡೆ ಯುವ ಕ್ಲಬ್ ಇವು ಸಂಯುಕ್ತ ಆಶ್ರಯದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಒಂದು ಪ್ರತಿ ಮಗು ಕೂಡ ಒಂದು ಗಿಡವನ್ನು ನೆಟ್ಟು ಬೆಳೆಸಬೇಕು. ಮಗು ವಿದ್ಯಾರ್ಥಿಗೊಂದು ಗಿಡ, ಮಗುವಿಗೊಂದು ಗಿಡ, ಶಾಲೆಗೊಂದು ವನ, ಮನೆಗೊಂದು ಗಿಡ, ಊರಿಗೊಂದು ವನ, ಈ ಒಂದು. ನಂತರ RFO KV ಶಿವರಾಮ್ ಮಾತನಾಡಿ, ಈ ಬಾರಿಯ ವನ ಮಹೋತ್ಸವದ ಪ್ರಯುಕ್ತ ಇಡೀ ರಾಜ್ಯದಲ್ಲಿ 5 ಕೋಟಿ ಗಿಡಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ಜುಲೈ 1 ನಡೆಯುತ್ತಿರುವ ಸಸಿ ನೆಡುವ ಅಭಿಯಾನದಲ್ಲಿ 1 ಕೋಟಿ ಸಸಿಗಳನ್ನು ನೆಡುವ ಉದ್ದೇಶವಿದೆ. ಕುಶಾಲನಗರ ವಲಯದ ಸಾರ್ವಜನಿಕ ಜಾಗದಲ್ಲಿ 2,500 ಸಸಿಗಳನ್ನು ನೆಡುವ ಕಾರ್ಯ ಕೈಗೊಳ್ಳಲಾಗಿದ್ದು, ಈ ಕಾರ್ಯಕ್ಕೆ ನಾಗರಿಕರು ಸಹಕರಿಸುವಂತೆ ಮನವಿ ಮಾಡಿದರು. ನಮಸ್ತೆ. ನಮಗೆ ಇದು ಕುಶಾಲನಗರ ವಲಯ ವ್ಯಾಪ್ತಿಯಲ್ಲಿ ವನಮಹೋತ್ಸವ ಕಾರ್ಯಕ್ರಮದಡಿಯಲ್ಲಿ ಕೋಟಿ ವೃಕ್ಷಗಳನ್ನ ನೆಡಬೇಕು ಅಂತೇಳಿ ಸರ್ಕಾರದ ಕಾರ್ಯಕ್ರಮ. ಅದರಂತೆ ನಾವು ಇಲ್ಲಿ 2,000 ಗಿಡಗಳನ್ನ ವಿವಿಧ ಜಾಗಗಳಲ್ಲಿ ನೆಡ್ತಾ ಇದ್ವಿ. ಇಲ್ಲಿ ಇವತ್ತು RMC 2 ಬಂದಿದ್ದೇವೆ.
ಇಲ್ಲಿ ನಾವು 250 ಗಿಡಗಳಿಗೂ ಹೆಚ್ಚು ಗಿಡಗಳನ್ನ ನೆಡಬೇಕು ಅಂತ ಹೇಳಿ ಉದ್ದೇಶಿಸ್ಕೊಂಡು ಬಂದಿದ್ದೀವಿ. ಎಲ್ಲರೂ ನಮಗೆ ಸಹಾಯ ಮಾಡ್ತಾ ಇದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್, ನಮಗೆ ಟೀಚರ್ಸ್, ರಿಟೈರ್ಡ್ RF ಅವರು, ನಮ್ಮ ಕಾವೇರಿ ನದಿ ಸಂರಕ್ಷಣೆಯವರು, ವಿವಿಧ ಸಂಘ ಸಂಸ್ಥೆಗಳು, ಲಯನ್ಸ್ ಅವರು, ಎಲ್ಲರೂ ನಮಗೆ ಪತ್ರಕರ್ತರು ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಈ ಎಲ್ಲರ ಕರ್ತವ್ಯ ಇದು, ಗಿಡ ನೆಡೋದು ಅರಣ್ಯ ಇಲಾಖೆ ತಂದು ಒಂದೇ ಅಲ್ಲ, ಅದರಿಂದ ಎಲ್ಲರೂ ಒಂದೊಂದು ಗಿಡಗಳನ್ನ ನೆಟ್ಟು ಬೆಳೆಸಿ ಪೋಷಿಸಬೇಕು ಅಂತ ನಾನು ಎಲ್ಲರನ್ನ ಕೇಳ್ಕೊಳ್ತೇನೆ. ಈ ಸಂದರ್ಭ ತಹಶೀಲ್ದಾರ್ TM ಪ್ರಕಾಶ್, ಪುರಸಭೆ ಸದಸ್ಯ ಪ್ರಮೋದ್ ಮುತ್ತಪ್ಪ, ಕಾವೇರಿ ಪರಿಸರ ಬಳಗದ ಅಧ್ಯಕ್ಷ MN ಚಂದ್ರಮೋಹನ್, ವಕೀಲರ ಸಂಘದ ಅಧ್ಯಕ್ಷ RK ನಾಗೇಂದ್ರ ಬಾಬು, ಕಾವಲು ಪಡೆಯ ಜಿಲ್ಲಾಧ್ಯಕ್ಷ MK ಕೃಷ್ಣ, APMC ಕಾರ್ಯದರ್ಶಿ ರವಿಕುಮಾರ್, ನಿವೃತ್ತ RFO MB ಮೋಣಪ್ಪ, ಲಯನ್ಸ್ ಕ್ಲಬ್ ಅಧ್ಯಕ್ಷ ಸುಮನ್ ಬಾಲರಾಜ್, ಮಾಜಿ ಅಧ್ಯಕ್ಷ ಕೊಡಗನ ಹರ್ಷ ಮತ್ತಿತರರು ಹಾಜರಿದ್ದರು.